ಆಕಾರದ ಮರ ಬಿದ್ದಿದೆ. ಪ್ರಯಾಣಿಕರು ಜಸ್ಟ್ ಮಿಸ್ಸಲ್ಲಿ ಪಾರಾಗಿದ್ದಾರೆ. ಎರಡೂ ಕಾರುಗಳ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬೃಹತ್ ಮರ ಬಿದ್ದ ರಭಸಕ್ಕೆ ಆಟೋವೊಂದು ಜಖಮಗೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಚಲಿಸ್ತಾ ಇದ್ದಂತಹ ಎರಡು ಕಾರುಗಳ ಮೇಲೆ ಮರ ಬಿದ್ದು ಸದ್ಯ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ಗಾಯಗಳು ಸಾವು ನೋವು ಸಂಭವಿಸಿಲ್ಲ. ಬಟ್ ಆಟೋ ಒಂದು ಜಖಮಗೊಂಡಿದೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ವರುಣನ ಆರ್ಭಟ ಅಂದ್ರೆ ಮಳೆ ಕೂಡ ಮುಂದುವರೆದಿದ್ದು, ಬಿರುಗಾಳಿ ಸಹಿತ ಮಳೆ ಬರ್ತಾ ಇದೆ. ಸೊ ಹೀಗಾಗಿ ಬೃಹದಾಕಾರದ ಮರಗಳೆಲ್ಲವೂ ಕೂಡ ಧರೆಗುರುಳ್ತಾ ಇದ್ದಾವೆ. ಇನ್ನು ನಡು ರಸ್ತೆಯಲ್ಲೇ ಯಾವ ರೀತಿ ಮರ ಧರೆಗುರುಳಿದೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು. ಅದು ಕೂಡ ಚಲಿಸ್ತಾ ಇದ್ದಂತಹ ಕಾರ್ಗಳ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರ್ನಲ್ಲಿದ್ದವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಬಟ್ ಆಟೋ ಒಂದು ಜಖಮಗೊಂಡಿರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಗವನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಮರ ಬಿದ್ಮೇಲೆ ನಾನು ಹೋದ್ವಿ, ನಾನೇ ಹೊಡೆದಿದ್ದೆ. ಕಂಟ್ರೋಲ್ ಆಗುತ್ತೆ ಗಾಡಿ. ಒಂದು ಕಡೆ ವರುಣ ತನ್ನ ಅಟ್ಟಹಾಸವನ್ನ ಮೆರಿತಾ ಇದ್ರೆ, ಮತ್ತೊಂದು ಕಡೆ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಾ ಕಡೆ ಅವಾಂತರಗಳ ಸರಮಾಲೆಗೆ ಸೃಷ್ಟಿ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಕೆಲವು ಭಾಗಗಳಲ್ಲಿ ಪ್ರವಾಹದ ಭೀತಿ, ಇನ್ನು ಕೆಲವು ಭಾಗಗಳಲ್ಲಿ ಈಗಾಗಲೇ ಪ್ರವಾಹ ಕೂಡ ಬಂದೊದಗಿದೆ. ಇನ್ನು ಕೆಲವು ಕಡೆ ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಮಳೆ ನೀರು ಮನೆಗಳಿಗೆ ನುಗ್ಗಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ ಇತ್ತ. ರೈತರ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಸಂಪೂರ್ಣವಾಗಿ ಕಾಫಿ ಬೆಳೆ ಹಾಗೆ ಇನ್ನಿತರೆ ಬೆಳೆಗಳು ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಒಂದಾ ಎರಡ ಮಳೆರಾಯನ ಅವಾಂತರಗಳು ರಾಜ್ಯಾದ್ಯಂತ ದಿನಕ್ಕೆ ನೂರಾರು ಸೃಷ್ಟಿಯಾಗ್ತಾ ಇದೆ. ಇದೇ ರೀತಿ ವರುಣನ ಆರ್ಭಟ ಇನ್ನೂ ಕೂಡ ಹೆಚ್ಚಾಗಿರುತ್ತೆ ಅನ್ನೋದ್ರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ಕೇವಲ ಮೂರೇ ವಾರದಲ್ಲಿ ಸುರಿದಂತಹ ಮಳೆಗೆ ರಾಜ್ಯದಲ್ಲಿನ ನದಿಗಳು, ಜಲಾಶಯಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.